ನಮಸ್ಕಾರಗಳು. ಜ್ಯೋತಿ ಭಟ್ಸ್ ಕಿಚನಿಗೆ ಸ್ವಾಗತ. ಇವತ್ತು ಕೊಕೊನಟ್ ಪ್ಲಫಿ ದೋಸಾ ಅಥವಾ ಆಡುಭಾಷೆಯಲ್ಲಿ ಆಪಂ ಅಥವಾ ಓಡುಪಾಳೆ ಈ ಥರ ಹೆಸರಿನಿಂದ ಕರೆಯುವಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದಕ್ಕೆ ಬೆಳ್ತಿಗೆ ಅಕ್ಕಿ, ದೋಸಾ ರೈಸ್ 3 ಕಪ್ಪು, 4 ಗಂಟೆ ತೊಳೆದು ನೆನೆಸಿಟ್ಟುಕೊಳ್ಳಿ. ಅದಕ್ಕೆ ತೆಂಗಿನಕಾಯಿ ಕಟ್ ಮಾಡುವಾಗ ಸಿಗುವಂತಹ ನೀರು, ಅದು ಇದ್ದರೆ ಅದನ್ನು ತೆಗೆದಿಟ್ಟುಕೊಳ್ಳಿ. 1 ಕಪ್ಪು ತೆಂಗಿನಕಾಯಿ ತುರಿ ತೆಗೆದಿಟ್ಟುಕೊಳ್ಳಿ. ಈಗ ನಾವು ದೋಸೆಗೆ ರುಬ್ಬಿ ಇಟ್ಟುಕೊಳ್ಳೋಣ. ಇದಕ್ಕೆ ನೋಡಿ, ಈಗ ಇದು 4 ಗಂಟೆ ನೆನೆದಿದೆ. ನೆನೆದ ಅಕ್ಕಿ ನಾನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುತ್ತಾ ಇದ್ದೇನೆ. ಇದರಲ್ಲಿ 2 ಬ್ಯಾಚ್ನಲ್ಲಿ ನಾನು ರುಬ್ಬಿಕೊಳ್ತಾ ಇದ್ದೇನೆ. ಇದಕ್ಕೆ ಸ್ಮೂತ್ನೆಸ್ ಇನ್ನೂ ಹೆಚ್ಚು ಬರಲು 1/2 ಕಪ್ಪು ಬೇಯಿಸಿದ ಅನ್ನವನ್ನು ಜೊತೆ ಮಾಡಿಕೊಳ್ಳುತ್ತಾ ಇದ್ದೇನೆ. ನೋಡಿ, ಈಗ ಇದಕ್ಕೆ ತೆಂಗಿನಕಾಯಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ತೆಂಗಿನಕಾಯಿ, ಅಕ್ಕಿ, ಚೂರೆ ಚೂರು ಬೇಯಿಸಿದ ಅನ್ನ ಮತ್ತು ತೆಂಗಿನಕಾಯಿಯ ನೀರು, ತೆಂಗಿನಕಾಯಿ ಕಟ್ ಮಾಡುವಾಗ ಸಿಗುವಂತಹ ನೀರು, ಇಷ್ಟನ್ನು ಹಾಕಿ ನೋಡಿ ಇಂತಹ ನುಣ್ಣಗೆಯ ಪೇಸ್ಟ್ ಮಾಡಿಕೊಳ್ಳಿ. ಇದು ತುಂಬ ನೀರಾಗಬಾರದು. ತುಂಬ ಒಮ್ಮೆಗೆ ನೀರು ಹಾಕಿ ರುಬ್ಬಿಕೊಳ್ಳಲು ಹೋಗಬೇಡಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ, ಮತ್ತು ನೀರು ಹಾಕಿ ಹದ ಮಾಡಿಕೊಳ್ಳಿ. ನೋಡಿ, ಇದು ನಾನು ಸ್ವಲ್ಪ ಅನ್ನವನ್ನು ಸೇರಿಸಿಕೊಂಡು, ಇದು ತೆಂಗಿನಕಾಯಿಯ ನೀರು, ಅದನ್ನು ಸ್ವಲ್ಪ ಹಾಕಿದರೆ ಬೇಗ ಅದು ಉದುಗು ಬರಲು ಒಳ್ಳೆಯದಾಗುತ್ತದೆ. ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಬಿಕೊಂಡದ್ದಾಯಿತು. ಈಗ ಎಲ್ಲವನ್ನು ಒಂದೇ ಪಾತ್ರೆಗೆ ಹಾಕಿಕೊಳ್ಳೋಣ. ಈಗ ಈ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ದೋಸೆ ಹಿಟ್ಟಿನ ಹದ ಮಾಡಿ ಅದನ್ನು ಉಪ್ಪು ಹಾಕಿ ಮುಚ್ಚಿಟ್ಟುಕೊಳ್ಳಬೇಕು. ನೋಡಿ, ತುಂಬ ಬೇಸಿಗೆ ಇದ್ದರೆ ಈ ಥರ ಚಮಚದಲ್ಲಿ ನೀವು ಮಿಕ್ಸ್ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಊರಿನಲ್ಲಿ ಚಳಿ ಇದ್ದರೆ ಆಗ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೈಯಿಂದ ಮಿಕ್ಸ್ ಮಾಡಿದರೆ ಹುದುಗು ಬೇಗ ಬರುತ್ತದೆ, ಚಮಚದಿಂದ ಆದರೆ ಅಷ್ಟು ಬೇಗ ಬರುವುದಿಲ್ಲ. ನಾನು ಇಲ್ಲಿಂದ ಚಮಚದಿಂದ ಮಾಡಿದ್ದೇನೆ, ನೋಡುವ ಯಾವ ಥರ ಬರುತ್ತದೆ ಅಂತ. ಇಲ್ಲಿ ಈಗ ನೋಡಿ ಉಪ್ಪು ಹಾಕಿದ್ದಾಯಿತು. ಈಗ ಎಲ್ಲವನ್ನು ಮುಚ್ಚಿ ಬದಿಯೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಪಾತ್ರೆಯನ್ನು ಮುಚ್ಚಿಡಿ. ಇದು 8 ಗಂಟೆ ಹುದುಗು ಬರಬೇಕು, ಅಂದರೆ ರಾತ್ರಿ ಕಡೆದಿಟ್ಟರೆ ಬೆಳಿಗ್ಗೆಗೆ ನಿಮಗೆ ಸರಿಯಾಗಿ ಆಗುತ್ತದೆ. ನೋಡಿ, ಈಗ ಮರುದಿವಸ ಬೆಳಿಗ್ಗೆ ಈಗ ಇದರಲ್ಲಿ ಹಿಟ್ಟು ದಪ್ಪ ಅನಿಸಿದರೆ ಸ್ವಲ್ಪ ನೀರು ಹಾಕಿ ಸರಿ ಮಾಡಿಕೊಳ್ಳಿ. ಈ ಹಿಟ್ಟು ದೋಸೆ ಹಿಟ್ಟಿಗಿಂತ ದಪ್ಪ ಇರಬೇಕು. ನೋಡಿ, ಕಾವಲಿಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ. ಮಾಡಿದ ಮೇಲೆ ಚೂರೇ ಚೂರು ಎಣ್ಣೆ ಪಸೆ ಮಾಡಿಕೊಳ್ಳಿ. ನಂತರ ಹಿಟ್ಟನ್ನು ಈ ಥರ ಮೇಲಿನಿಂದ ಹುಯ್ತಾ ಬನ್ನಿ. ದೋಸೆ ಮಾಡಿದ ಹಾಗೆ ಅದನ್ನು ಸಟ್ಟುಗದಲ್ಲಿ ಮುಟ್ಟಲು ಹೋಗಬೇಡಿ ಕಾವಲಿಯಲ್ಲಿ. ಈ ಥರ ಮಾಡಿಕೊಂಡಾಗ ಕಣ್ಣು ಕಣ್ಣಾದ ಮೃದುವಾದ ಉಬ್ಬಿ ಬರುವಂತಹ ತೆಂಗಿನಕಾಯಿಯ ಆಪಂ ರೆಡಿಯಾಗುತ್ತದೆ. ಇದಕ್ಕೆ ಆಪಂ ಕಾವಲಿ ಎಂದು ಒಂದು ಬರುತ್ತದೆ, ಅದರಲ್ಲಿ ಕೂಡ ಮಾಡಬಹುದು. ಇದು ಕಬ್ಬಿಣದ ಕಾವಲಿಯಲ್ಲಿ ನಾನು ಮಾಡುವುದು. ನೋಡಿ, ಈಗ ನನಗೆ ಅದು ಹೆಚ್ಚು ಉಬ್ಬಿ ಬರಲಿಲ್ಲ ಎಂದು ಅನಿಸ್ತಾ ಇದೆ. ಯಾಕೆಂದರೆ ಇದು ನಿನ್ನೆ ಅಂದುಕೊಳ್ಳದೆ ಮಳೆ ಬಂದಿತ್ತು, ಸೊ ಅದು ಅಷ್ಟು ಎಣಿಸಿದಷ್ಟು ಬಂದಿಲ್ಲ. ಸೊ ಆಗ ಏನು ಮಾಡಬಹುದೆಂದರೆ 1/4 ಚಮಚ ಈನೋ ಪೌಡರನ್ನು ಹಾಕಿ ಅದಕ್ಕೆ 1 ಬೊಟ್ಟು ನೀರು ಬಿಟ್ಟು ಅದನ್ನು ಈ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಮಾಡಿದಾಗ ಅದು ಗುಳ್ಳೆ ಗುಳ್ಳೆಯಾಗಿ ಒಳ್ಳೆ ಹಿಟ್ಟನ್ನು ಉಬ್ಬಿಸುತ್ತದೆ. ಹಾಗೆ ಮಾಡಿದಾಗ ನಮಗೆ ದೋಸೆ ಕಣ್ಣು ಕಣ್ಣಾಗಿ ಚೆನ್ನಾಗಿ ಬರುತ್ತದೆ. ಇದು ಕಬ್ಬಿಣದ ಕಾವಲಿಯಲ್ಲೇ ಮಾಡಬೇಕು, ನಾನ್ ಸ್ಟಿಕ್ಕಿನಲ್ಲಿ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ನೋಡಿ, ಈಗ ನಾನು ನೋಡಿ ಈನೋ ಸೇರಿಸಿದ ನಂತರ ಮಾಡಿದಂತಹ ದೋಸೆ
ಇದು ಹೇಗೆ ಬರುತ್ತದೆ ನೋಡಿ. ಇದಕ್ಕೆ ಸ್ವಲ್ಪ ಹೊತ್ತು ಕಣ್ಣು ಕಣ್ಣು ಬರಲು ಕಾಯಿ ಕಾಯಿರಿ. ನಂತರ ಮುಚ್ಚಲ ಮುಚ್ಚಿ ನೋಡಿ, ತುಂಬ ಕಣ್ಣು ಕಣ್ಣಾಗಿ ಬರುತ್ತಾ ಇದೆ. ಆ್ಯಕ್ಚುಲಿ ತುಂಬ ಸೆಕೆ ಇದ್ದ ಸಮಯದಲ್ಲಿ ಆದರೆ ಈ ಥರ ಇದೇ ಹಿಟ್ಟಿನಲ್ಲಿಯೇ ಬರುತ್ತದೆ, ಏನು ಸೇರಿಸಬೇಕಾಗಿ ಇರುವುದಿಲ್ಲ. ನಿನ್ನೆ ಎಣಿಸದೆ ಮಳೆ ಬಂತು, ಹಾಗಾಗಿ ಸ್ವಲ್ಪ ವ್ಯತ್ಯಾಸವಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಣ್ಣು ಕಣ್ಣಾದ ಉಬ್ಬಿ ಬಂದಂತಹ ಮೃದುವಾದ ತೆಂಗಿನಕಾಯಿಯ ಪ್ಲಫಿ ದೋಸಾ ಚೆನ್ನಾಗಿ ಬಂದಿದೆ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡುತ್ತಾರೆ, ನಾನು ಈ ರೀತಿ ಮಾಡುತ್ತೇನೆ. ನೋಡಿ ಇದು ಬಹಳ ರುಚಿಯಾಗಿರುತ್ತದೆ, ತೆಂಗಿನಕಾಯಿಯ ಪರಿಮಳ ಬಹಳ ಒಂದು ಅಕ್ಕಿಗೆ ಮ್ಯಾಚ್ ಆಗಿರುತ್ತದೆ. ಹಾಗಾಗಿ ಇಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಈ ದೋಸೆ. ಇದು ದೋಸೆ ಅಂದರೆ ನಾವು ಓಡುಪಾಳೆ ಅಂತ ಹೇಳುತ್ತೇವೆ ಇದನ್ನು. ಮಣ್ಣಿನ ಓಡಿನಲ್ಲಿ ಸಹ ಇದನ್ನು ಬೇಯಿಸುತ್ತಾರೆ, ಅದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ನಾನು ಹಾಗಾಗಿ ಕಬ್ಬಿಣದ ಕಾವಲಿಯಲ್ಲಿ ಕೂಡ ಇದನ್ನು ಮಾಡಬಹುದು. ಕಬ್ಬಿಣದ ತವ ಬರುತ್ತದಲ್ಲ, ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಉಬ್ಬಿದೆ, ಎಷ್ಟು ಮೃದುವಾಗಿದೆ. ಇದು ರುಚಿಯೂ ಆಗಿದೆ, ಪರಿಮಳವೂ ಆಗಿದೆ. ಅದಕ್ಕೆ ನಾನೊಂದು ಕಡಲೆ ಕರಿ ಮಾಡಿದ್ದೇನೆ. ಈ ಕಡಲೆ ಕರಿಯ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಅದರ ರೆಸಿಪಿ ಹಾಕುತ್ತೇನೆ, ನಾನು ಈಗಾಗಲೇ ಕೊಟ್ಟಿದ್ದೇನೆ ಅದನ್ನು. ಇದು ಬಹಳ ಒಳ್ಳೆ ಕಾಂಬಿನೇಷನ್, ಈ ತೆಂಗಿನಕಾಯಿಯ ಆಪಂ ಮತ್ತು ಕಡಲೆಕರಿ. ನೋಡಿ ನಿಮಗೆ ಈ ಥರ ಉಬ್ಬಿ ಬಂದ ದೋಸೆ ಬೇಡವೆಂದಾದರೆ, ಕೆಲವು ಮಕ್ಕಳಿಗೆ ಕ್ರಿಸ್ಪಿ ದೋಸೆ ಬೇಕು ಎಂದು ಹೇಳುತ್ತಾರೆ, ಹಾಗೆ ಬೇಕಿದ್ದರೆ ನಿಮಗೆ ಇದು ಕಾವಲಿಯಲ್ಲಿ ಚೂರೆ ಚೂರು ಗ್ರೀಸ್ ಮಾಡಿಕೊಳ್ಳಿ, ಎಣ್ಣೆ ಪಸೆ ಚೂರೆ ಚೂರು ಮಾಡಿಕೊಳ್ಳಿ. ನಂತರ ಇದೇ ಹಿಟ್ಟನ್ನು ಈ ಥರ ಹರಡಿಸಿ ದೋಸೆ ಹುಯ್ಯಿರಿ. ಹಾಗೆ ಮಾಡಿದರೆ ನಿಮಗೆ ಕ್ರಿಸ್ಪಿಯಾದ ದೋಸೆ ಆಗುತ್ತದೆ. ಇದು ಆಗ ಈನೋ ಎಲ್ಲ ಹಾಕೋದು ಬೇಡ, ದೋಸೆ ಮಾಡೋದಾದರೆ ನೀವು ಈನೋ ಹಾಕಬೇಡಿ. ಮತ್ತು ಇದನ್ನು ಕಾವಲಿಯಲ್ಲಿ ಎಣ್ಣೆ ಪಸೆ ಜಾಸ್ತಿ ಬೇಡ, ಚೂರೇ ಚೂರು ಪಸೆ ಮಾಡಿಕೊಳ್ಳಿ. ದೋಸೆಯನ್ನು ಹುಯ್ದು ಕವಚಿ ಹಾಕಿ ಬೇಯಿಸಿ ತೆಗೆಯಿರಿ. ಈ ಥರ ಕೂಡ ದೋಸೆ ಮಾಡಿಕೊಳ್ಳಬಹುದು. ಈ ಥರ ನಮಗೆ ಈ ಥರ ಪ್ಲಫಿ ದೋಸೆ ಇಷ್ಟ, ನಾವು ಹಾಗೆ ಮಾಡಿಕೊಂಡಿದ್ದೇವೆ. ಇದನ್ನು ನಿಮಗೆ ಇಷ್ಟವಾಗಿದ್ದರೆ ನೀವು ಇದನ್ನು ಲೈಕ್ ಮತ್ತು ಶೇರ್ ಮಾಡಿ. ಜ್ಯೋತಿ ಭಟ್ಸ್ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.